ಉತ್ತರ ಪ್ರದೇಶದ ಕತೆ ಈ ರೀತಿ ಓಡತಾ ಇದ್ದರೆ ಪಂಜಾಬ್ನಲ್ಲಿ ಗಾಡಿ ರಿವರ್ಸ್ ಹೊಡಿತಾ ಇದೆ ರಿವರ್ಸ್ ಯಾವ ಪರಿಪ್ರಮಾಣದಲ್ಲಿ ಹೊಡಿತಾ ಇದೆ ಅಂದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಅಥವಾ ಅದರ ಪ್ರಮುಖ ಪಕ್ಷವಾದ ಶಿರೋಮಣಿ ಅಕಾಲಿ ದಳಕ್ಕೆ ಅಲ್ಲಿ ಅಂತಂದ್ರೆ ಹೀನಾಯವಾಗಿ ಸೋಲುವ ಸರ್ವ ಲಕ್ಷಣಗಳು ಕಾಣಿಸ್ತಾ ಇವೆ ಎಲ್ಲ ಸರ್ವೆಗಳಲ್ಲಿ ಪಂಜಾಬ್ನಲ್ಲಿ ಎನ್ಡಿಟಿವಿ ಅವರುಗಳು ಹೇಳೋದರ ಪ್ರಕಾರದಲ್ಲಿ 6 ಬರಬಹುದು ಅಂತಾರೆ 6 समाज एस एडी अरे अकाली दल को बीजेपी आर कांग्रेस के 60 आम आदमी 50 इतरे 11 अंत एनडीटीवी हेळिद्रे चाणक्य अन्नो संस्थे सर्वे मार्ती 9 कोड्तारे अकाली दल मत बीजेपी के कांग्रेस 54 आप 54 नेक टू नेक नेक टू नेक कोड्ता होगिद्दारे अल्ली चाणक्य अन्नोरु पंजाब नल्लि मार्ता इरुवंतद्रल्लि इन सी वोटर संस्थे अद्वे प्रकार अकाली दल बीजेपी के 9 अधिकार अकाली दल अलग अपक इटक 9 बंद 45 कांग्रेस 63 बंद अकाली दल सरक अयो आम आदमी पक्ष सरकारवे रचने अंतर इन इंडिया टुडे सर्वे इन पंजाब अकाली दल बीजेपी के 4 अथवा 7 अष्ट मेल होगल अंतर समा कांग्रेस 42-51 आप 62-71 तोर्स्ता इद्दारे इन न्यूज नेशन इन सर्वे अकाली दल के 9 स्थान को यारूर डबल डिजिट कूतरता इल्ला 10 मेले कूतरता इल्ला यारुवे 9 कोट्रे कांग्रेस आप मध्य 54-54 आगबेकु अंत लेक्क इडितिद्दारे इन सिसेरो पंजाब नल्ली सिसेरो संस्थे प्रकार अगेन अकाली दल 9 अथवा बीजेपी के इन उल्दिद्दन्न कांग्रेस आप नडुवे आगुत्ते आपे सरकार माडुत्ते अंत हेळ्तिद्दारे इदु पंजाब न कथे एष्टु हीनायवागि सोल्ता इद्दारे अंद्रे एरडु टर्म अन्न आडळित नडेसिरुवंत अकाली दलद बग्गे जन एष्टु बेसत्तिरबेकु अन्नोदन्न तोरिस्ता इदे टू टर्म्स कंटिन्यूअस्ली आडळित भारतीय जनता पक्षद केंद्र मंत्री श्री सदानंद गौड़ दूरवाणी संपर्क नमस्कार सर नमस्कार उत्तर प्रदेश बंपर हम कहता है पंजाब कहता चुनाव पूर्ववा पैस्थिति पंजाब गंत संगति बेरे बेरे आंटी इनकंबेंसी 10 वर्ष आड़ स्वल्प मट्टिगे व्यवस्थे बरबेकु अंत जनरल्ली इवत्तु अपेक्षेगळिरुवंतद्दु इडी नम्म देशद इतिहासदल्लि नावु नोड्ता इद्देवे ओंदु रीतिय राजकीय ध्रुवीकरण आगुवंतद्दन्नु काण्ता इद्देवे यारु भारी समय आडळित माडिद्र अवर विचारगळ बग्गे जन हेच्चु सूक्ष्मवागि नोडुवंतद्दन्नु एल्ल कडे नोड्ता इद्दीवि नावु ಆಲ್ ರೈಟ್ ಉತ್ತರ ಪ್ರದೇಶದಲ್ಲಿ ಈಗ ಎಲ್ಲರೂ ಹೇಳ್ತಿರೋದು ಒಂದು 10 15 ಶಾರ್ಟೇಜ್ ಆಗಬಿಡಬಹುದು ಅಂತಾರೆ ಎಲ್ಲಾ ಸರ್ವೆನವರುವೆ ಸರ್ ನನಗೆ ಉತ್ತರ ಪ್ರದೇಶದಲ್ಲಿ ನಾವು ಅಬ್ಸಲ್ಯೂಟ್ ಮೆಜಾರಿಟಿಗೆ ಬರ್ತೇವೆ ಅಂತ ಹೇಳುವಂತ ಒಂದು ವಿಶ್ವಾಸ ಇದೆ ಒಂದು ಏನಾಗುತ್ತೆ ಸರ್ ಅಂತ ಹೇಳಿದ್ರೆ ಒಂದು ಈ ರೀತಿಯ ಸ್ಟೇಟ್ ಎಲೆಕ್ಷನ್ಸ್ ಅಲ್ಲಿ ಒಂದು 50% ಅದು ಸ್ಟೇಟ್ ಇಶ್ಯೂ ನ ಮೇಲೆ ಹೋಗುತ್ತೆ ಒಂದು 30% ನ್ಯಾಷನಲ್ ಇಶ್ಯೂಸ್ ಮೇಲೆ ಹೋಗುತ್ತೆ ಒಂದು 20% ಲೋಕಲ್ ಇಶ್ಯೂ ನ ಮೇಲೆ ಡಿಪೆಂಡ್ ಆಗಿ ಹೋಗುತ್ತೆ ಒಂದು ಡೆವಲಪ್ಮೆಂಟ್ ಲಾ ಅಂಡ್ ಆರ್ಡರ್ ಲೀಡರ್ಶಿಪ್ ದೇಶದ ಭಯೋತ್ಪಾದನೆ ಡಿಮೋನಿಟೈಸೇಷನ್ ಒಂದು ಲೇಟೆಸ್ಟ್ ಇಶ್ಯೂ ಇದೆಲ್ಲದರಲ್ಲಿ ಕೂಡ ಒಂದಷ್ಟು ಶೇರ್ ಗಳಿದಾವೆ ಅದ ಕಾರಣ ಈ ಅಸೆಸ್ಮೆಂಟ್ ಗಳನ್ನು ಮಾಡುವಂತ ಜಾತಿ ಇಕ್ವೇಷನ್ಸ್ ನ ಜೊತೆ ಈ ಇಕ್ವೇಷನ್ಸ್ ಕೂಡ ಚೆನ್ನಾಗಿ ನಡೆಯತದೆ ಇವತ್ತು ಅದ ಕಾರಣ ಎಲ್ಲಾ ಒಂದು ಕಡೆ ಎಲ್ಲವೂ ಕೂಡ ಯಾವುದೋ ಒಂದು ಜಾತಿ ಇಕ್ವೇಷನ್ಸ್ ಅಲ್ಲೇ ಹೋಗುತ್ತೆ ಅಂತ ಅಸೆಸ್ಮೆಂಟ್ ಗಳು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ಇವತ್ತು ನ್ಯಾಷನ್ ಫಸ್ಟ್ ಅಂತ ಹೇಳುವಂತ ಏನೊಂದು ಮೂಮೆಂಟ್ ಸ್ಟಾರ್ಟ್ ಆಗಿದೆ ದೇಶದಲ್ಲಿ ಅದಕ್ಕೆ ಇವತ್ತಿನ ದಿನದಲ್ಲಿ ಒಂದು ಹೆಚ್ಚು ಒತ್ತು ಸಿಗುವಂತ ಸಂಗತಿಗಳನ್ನು ನಾವು ನೋಡ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಈ ರೀತಿಯ ಒಂದು ಜನಬೆಂಬಲ ಸಿಗ್ತದೆ ಅಂತ ಹೇಳೋಕೆ ಪಂಜಾಬ್ ಅಲ್ಲಿ ನೀವು ಅಕಾಲಿ ದಳದಿಂದ ದೂರ ಇದ್ದಿದ್ರೆ ನಿಮ್ಮ ಪರಿಸ್ಥಿತಿ ಬೆಟರ್ ಇರ್ತಿತ್ತು ನಾವು ಖಂಡಿತ ನಾನು ಈ ಸಂದರ್ಭದಲ್ಲಿ ಹೇಳೋದು ಸರಿಯಲ್ಲ ಆದರೂ ಕೂಡ ನಾವು ನೋಡಿದ್ದೇವೆ ಇತ್ತೀಚೆಗೆ ಒರಿಸ್ಸಾದಲ್ಲಿ ನಡೆಯಿತು ನಾವಿಂದ ಒರಿಸ್ಸಾದ ಆಡಳಿತ ಪಕ್ಷದ ಜೊತೆ ನಾವಿದ್ದೇವೆ ಅವರನ್ನು ಬಿಟ್ಟು ಬಂದು ಮೊನ್ನೆ ನಮ್ಮ 32 ಸೀಟ್ ಇದ್ದದ್ದು 326 ಸೀಟಿಗೆ ಹೋಯ್ತು ಮಹಾರಾಷ್ಟ್ರದಲ್ಲಿ ಶಿವಸೇನೆ ಅವರಿಗೂ ನಾವು ಒಟ್ಟಿಗಿದ್ದೆವು ಅವರನ್ನು ಬಿಟ್ಟ ಮೇಲೆ ನಮ್ಮ ಶಕ್ತಿಗಳು ವೃದ್ಧಿಯಾಗಿದೆ ಎಲ್ಲ ಒಂದು ಕಡೆ ಆ ಭಾರತೀಯ ಜನತಾ ಪಾರ್ಟಿಯ
ಅವರ ವೈಯಕ್ತಿಕ ಮತ್ತು ಅವರದೇ ಆದಂತ ಆ ಸಂಗತಿಗಳಿಗೆ ಜನ ಮನ್ನಣೆ ಸಿಗ್ತಾ ಇದೆ ಇವತ್ತು ನಮ್ಮ ಹಾಗಿದ್ರೆ ಇದರ ಕಾಂಗ್ರೆಸ್ ಗೆ ಮೆಸೇಜ್ ಏನು ನಮ್ಮ ರಾಜ್ಯದಿಂದ ಹೋಗಿ ಕೇಂದ್ರ ಮಂತ್ರಿಗಳಾಗಿದ್ದೀರಿ ಈಗ ನೆಕ್ಸ್ಟ್ ಎಲೆಕ್ಷನ್ ನಮ್ಮ ಕರ್ನಾಟಕನೇ ಸರಿ ಕಾಂಗ್ರೆಸ್ ಗೆ ಏನು ಸಂದೇಶ ಈಗ ಕರ್ನಾಟಕದಲ್ಲಿ ಸರ್ ಕಾಂಗ್ರೆಸ್ ಗೆ ನಾನು ಹೇಳಬೇಕಾಗಿಲ್ಲ ಕಾಂಗ್ರೆಸ್ ನಲ್ಲಿ ಕಾಂಗ್ರೆಸ್ ಇಂದ ಇವತ್ತು ಹೊರಗೆ ಬರ್ತಾ ಇರುವಂತ ಜನ ರಾಜ್ಯದಲ್ಲಿ ನಡೆಯುತ್ತಿರುವಂತ ರಾಜಕೀಯ ಧ್ರುವೀಕರಣವೇ ಒಂದು ಸಂದೇಶ ಅದಕ್ಕಿಂತ ಹೆಚ್ಚು ನಾನು ಏನು ಹೇಳಲಿ ಶ್ರೀನಿವಾಸ್ ಪ್ರಸಾದ್ ರಿಂದ ಹಿಡಿದು ಎಲ್ಲರೂ ಯಾರ್ಯಾರೆಲ್ಲ ಆ ಪಕ್ಷದಲ್ಲಿ ಭಾರಿ ಸಮಯದಲ್ಲಿ ಕೆಲಸ ಮಾಡಿದವರು ಇವತ್ತು ಅದರಿಂದ ಹೊರಗೆ ಬರುವುದೇ ಒಂದು ನಮಗೆ ಗೊತ್ತಾಗ್ತಾ ಇದೆ ಇದೇ ರಾಜಕೀಯ ಧ್ರುವೀಕರಣ ಅಂತ ಹೇಳ್ತೀನಿ ನಾನು ಸರ್ ಉತ್ತರ ಪ್ರದೇಶ ತಾವು ಹೇಳಿದ್ರಿ ಲೋಕಲ್ ರೀಸನ್ಸ್ ಅಂತ ಉತ್ತರ ಪ್ರದೇಶದಲ್ಲಿ ಯಾವ ಲೋಕಲ್ ಲೀಡರ್ನ ನೋಡಿ ಜನ ಓಟ್ ಹಾಕಿದ್ದಾರೆ ಬಿಜೆಪಿಗೆ ನೋಡಿ ಲೋಕಲ್ ಲೀಡರ್ಶಿಪ್ ಮಾತ್ರ ಅಂತ ನಾನು ಹೇಳ್ತಾ ಇಲ್ಲ ಡೆವಲಪ್ಮೆಂಟ್ ಲಾ ಅಂಡ್ ಆರ್ಡರ್ ಸಿಚುಯೇಷನ್ ಲೀಡರ್ಶಿಪ್ ನ್ಯಾಷನಲ್ ಇಶ್ಯೂಸ್ ಮತ್ತು ಇವತ್ತು ಲೇಟೆಸ್ಟ್ ಆದಂತ ಡಿಮಾನಿಟೈಸೇಷನ್ ಇವೆಲ್ಲವೂ ಕೂಡ ಅಲ್ಲಿ ಒಂದೊಂದು ಇಶ್ಯೂಗಳು ಅಂತ ಹೇಳುವಂತ ನಾವು ತಗೊಳ್ಬೇಕು. ನಿಜ ನೀವು ಚೀಫ್ ಮಿನಿಸ್ಟರ್ ನ ಯಾರು ಅಂತ ಹೇಳಲಿಲ್ಲ ಅಂತ ಹೇಳುವಂತ ಮಾತನ್ನ ಹೇಳಬಹುದು. ಉತ್ತರ ಪ್ರದೇಶಕ್ಕೂ ಕರ್ನಾಟಕಕ್ಕೂ ಬಹಳ ವ್ಯತ್ಯಾಸ ಇದೆ ಅನ್ನೋದು ನನ್ನ ಮಾತಿನ ಅರ್ಥ ಅಂತ ಸರಂಗೌಡ್ರೆ ಇನ್ನೊಂದು ಪ್ರಶ್ನೆ ಸಪೋಸ್ ಈಗ ಸರ್ವೆ ಪ್ರಕಾರ ಪಂಜಾಬ್ ಅಲ್ಲಿ ಅತಂತ್ರ ಬಂತ ಹೇಳುವ ಯಾರಿಗೂ ಮೆಜಾರಿಟಿ ಬರಲ್ಲ ನಿಮ್ದೊಂದು ಅಲೈನ್ಸ್ 10 ಸೀಟ್ ಬಂತು ಆ ಸಂದರ್ಭದಲ್ಲಿ ನೀವು ಯಾರು ಆಪಿಗೆ ಸಪೋರ್ಟ್ ಮಾಡ್ತೀರಾ ಮತ್ತೆ ಆ ಸಂಬಂಧ ನಿಮ್ಮ ನಿರ್ಧಾರ ಏನು ಸರ್ ಪೊಲಿಟಿಕಲ್ ಇಕ್ವೇಷನ್ಸ್ ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ತಕೊಳ್ಬೇಕು ಅಂತ ಹೇಳುವಂತದ್ದು ಅಲ್ಲಿರುವಂತ ಬೇರೆ ಬೇರೆ ಆಂಗಲ್ ಅಲ್ಲಿ ಅದನ್ನು ಪರಿಗಣಿಸಬೇಕಾಗುತ್ತೆ. ಈಗ ನಾವಂತೂ ನಮಗೆ ವಿಶ್ವಾಸ ಇದೆ ಯಾರ ಹಿಂದೆಯೂ ಹೋಗುವ ಅಗತ್ಯ ಇಲ್ಲ ನಾವೇ 203ಕ್ಕಿಂತ ಮೇಲೆ ಹೋಗ್ತೇವೆ ಅಂತ ಹೇಳುವಂತದ್ದು ನಮಗೆ ವಿಶ್ವಾಸ ಇದೆ. ಒಂದು ವೇಳೆ ಪಂಜಾಬ್ ಹಲೋ ಪಂಜಾಬ್ ಅಲ್ಲಿ ಅವ್ರು ಹೇಳಿದ್ದು ಸರ್ ಪಂಜಾಬಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಅಕಾಲಿ ದಳ ನಾವು ಭಾರಿ ಹಿನ್ನಡೆಯಲ್ಲಿ ಇದ್ದೇವೆ ಅಂತ ಹೇಳುವಂತ ಸತ್ಯ ಸಂಗತಿ. ಇದನ್ನು ನಾವು ಇಲ್ಲದೆಯೇ ಯಾರಾದ್ರೂ ಅಲ್ಲಿ ಸರ್ಕಾರ ಫಾರ್ಮೇಶನ್ ಆಗಬಹುದು ಅಂತ ಹೇಳುವಂತದ್ದು ಅಲ್ಲಿ ಇರುವಂತ ಇವತ್ತಿನ ಒಂದು ಫಲಿತಾಂಶದ ಮುನ್ನೋಟ ಅದು ನಿಮ್ಮ ಎಕ್ಸಿಟ್ ಪೋಲ್ಗಳಿರ್ಬಹುದು ಈವನ್ ಅದರ್ವೈಸ್ ಬಾಕಿಯವರು ಹೇಳುವಂತದ್ದು ನಮಗೆ ಭಾರಿ ಹಿನ್ನಡೆ ಇದೆ ಅಂತ ಹೇಳಿ ನಮಗೆ ಮೊದಲೇ ಗೊತ್ತಿತ್ತು. ಆದ ಕಾರಣ ನಾವು ಏನು ಯಾರ ಜೊತೆಯೂ ಹೋಗಲ್ಲ ನಾವಲ್ಲಿ ನಮ್ಮಷ್ಟಕ್ಕೆ ಕೂತ್ಕೊಳ್ಬಹುದು ಅಂತ ಹೇಳುವಂತದ್ದು ನನ್ನ ಅನಿಸಿಕೆ. ಆಲ್ ರೈಟ್, ಮಾನ್ಯ ಮಂತ್ರಿಗಳಾದಂಥ ಶ್ರೀ ಸದಾನಂದ ಗೌಡರು ಥ್ಯಾಂಕ್ ಯು. ಇಲ್ಲಿವರೆಗೂ ನೀವು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇಲ್ಲಿಯವರೆಗೆ ಬಂದಿರುವಂತಹ ಹಲವಾರು ಎಕ್ಸಿಟ್ ಪೋಲ್ಗಳ ಸರ್ವೆಗಳ ಫಲಿತಾಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎಲ್ಲರೂ ಒಂದೇ ಹೇಳ್ತಿರೋದು, ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಅತಿ ದೊಡ್ಡ ಪಕ್ಷವಾಗುತ್ತೆ, ಪಂಜಾಬ್ನಲ್ಲಿ ಭಾರತೀಯ ಜನತಾ ಪಕ್ಷ ಅಂದರೆ ಶಿರೋಮಣಿ ಅಕಾಲಿ ದಳ ಹಾಗೂ ಭಾರತೀಯ ಜನತಾ ಪಕ್ಷದ ಹೊಂದಾಣಿಕೆ ಏನಿದೆ ಅದು ಧೂಳಿಪಟ ಆಗೋಗುತ್ತೆ. ಮಣಿಪುರದಲ್ಲಿ ಭಾರತೀಯ ಜನತಾ ಪಕ್ಷ ನೀವು ಯಾರು ನಿರೀಕ್ಷೆ ಮಾಡದ ರೀತಿ ಸ್ಥಾನಗಳನ್ನು ಪಡೆದು ಗೆಲ್ಲಬಹುದು. ಇನ್ನು ಉತ್ತರಾಖಂಡದಲ್ಲೂ ಅದೇ ಪರಿಸ್ಥಿತಿ ಇದ್ದಂಗೆ ಕಾಣುತ್ತೆ. ಪ್ಲಸ್ ಗೋವೆಯಲ್ಲಿ ಅಂತಿಮವಾಗಿ ಸಣ್ಣಕ್ಕೆ ಸರ್ಕಾರ ರಚನೆ ಮಾಡುವ ಕಡೆಗೆ ಅವರು ಹೋಗಿಬಿಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲ ಇದ್ದಾರೆ. ಇದಿಷ್ಟು ಈ ಕ್ಷಣದಲ್ಲಿ ಬರುತ್ತಾ ಇರುವಂತಹ ಮಾಹಿತಿಗಳು. ಒಂದು ಕಡೆ ವಿಶ್ವವ್ಯಾಪಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಣೆ ಮಾಡ್ತಾ ಇದ್ರೆ ಭಾರತದಲ್ಲಿ ಅದರಲ್ಲೂ ಹೆಚ್ಚಾಗಿ ಇವತ್ತು ಭಾರತದಲ್ಲಿ ನಡೀತು, ಅದು ನಿನ್ನೆ ಕರ್ನಾಟಕದಲ್ಲಿ ಪ್ರಾರಂಭ ಆಗಿರೋದು. ಒಂದು ಹೆಣ್ಣು ಮಗಳು ತನಗಿರುವಂತಹ ಒಂದು ಅದ್ಭುತ ಕಲೆಯನ್ನ ಪ್ರಚುರಪಡಿಸುವುದಕ್ಕೆ ಅವಕಾಶ ಕೊಡುತ್ತಿರುವಂತಹ ಮತಾಂಧರು. ಬರ್ತಿರುವಂತಹ ಮಗದೊಂದು ಬ್ರೇಕಿಂಗ್ ನ್ಯೂಸ್. ಹಿಂದೂ ದೇವರ ಹಾಡು ಹಾಡಿ ಸೈ ಎನಿಸಿಕೊಂಡಿದ್ದಂತಹ ಮುಸ್ಲಿಂ ಯುವತಿ ಸುಹಾನಾ ಸೈಯದ್. ಹಿಂದೂ ದೇವರ ಹಾಡು ಹಾಡಿದ್ದಕ್ಕೆ ಸುಹಾನಾ ಸೈಯದ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬೆದರಿಕೆ ಕೂಡ ಹಾಕಲಾಗ್ತಾ ಇದೆ. ಮೂಲಭೂತವಾದಿಗಳ ವರ್ತನೆಗೆ ಬಿಜೆಪಿಯ ಸಂಸದ ಪ್ರತಾಪ್ ಸಿಂಹ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್.